ಹಾಯ್, ಎಂ ಕುಮಾರ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾರುವಂತಹ ವಿಷಯ ನಮ್ಮ ದೇಶದಲ್ಲಿ ನಡೆಯುವಂತಹ ಒಂದು ಕರಪ್ಷನನ್ನು ನಿಮಗೆ ಎಕ್ಸಾಂಪಲನ್ನಾಗಿ ತೋರಿಸ್ತೀನಿ. ಇದಕ್ಕೆ ಏನು ಸೊಲ್ಯೂಷನ್ ಮಾಡ್ಬೋದು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲಿಗೆ ನಾನು ಕೆಲಸದ ಮೇಲೆ ಮೈಸೂರಿನಿಂದ ಬೆಂಗಳೂರಿಗೆ KSRTC ಬಸ್ನಲ್ಲಿ ಬರಬೇಕಾದ್ರೆ KSRTC ಬಸ್ನಲ್ಲಿ ಕಂಡಕ್ಟರ್ ಹತ್ರ 200 ರೂಪಾಯಿ ಕರೆನ್ಸಿನ ಕೊಟ್ಟೆ. ಅವರು 187 ರುಪೀಸ್ ಟಿಕೆಟ್, 182 ರೂಪಾಯಿ ಟಿಕೆಟನ್ನು ಕೊಟ್ಟು 3 ರುಪೀಸ್ ಚೇಂಜ್ ಕೊಡಲಿಲ್ಲ, 10 ರೂಪಾಯಿ ಕೊಟ್ಟಿದ್ದಾರೆ. ಆಗ ನಾನು ಸರ್ ಚೇಂಜ್ ಅಂತ ಕೇಳಿದೆ. ಚೇಂಜ್ ಇಲ್ಲ, ಚೇಂಜ್ ಇದ್ದರೆ ಕೊಟ್ಬಿಡಿ ನೀವೇನೆ ಅಂತ ಅವ್ರು ನಮ್ಗೆ ಕೇಳಿದ್ರು. ನಾನು ಪ್ರತಿದಿನ ಚೇಂಜ್ ಇಟ್ಕೊಂಡು ಹೋಗ್ತಾ ಇದ್ದೆ, ಆದರೆ ಅವತ್ತೇ ನನ್ನ ಹತ್ರ ಚೇಂಜ್ ಇರಲಿಲ್ಲ. ನಾನು ಇದ್ದಿದ್ರೆ ಕೊಟ್ಬಿಡ್ತಾ ಇದ್ದೆ. ಸರ್ ಇಲ್ಲ ಚೇಂಜ್ ಅಂತ ಹೇಳಿದಕ್ಕೆ ಅವರು, ಚೇಂಜ್ ಇಲ್ಲ ಅಂದರೆ ನಮ್ಮ ಹತ್ರನೂ ಚೇಂಜ್ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಚೇಂಜ್ ತೊಗೊಂಡು ಬರಬೇಕಲ್ವಾ ಅಂತ ಅಂದರು. ಸೊ ನನ್ನ ಹತ್ರ ಬೇರೆ ಟೈಮಲ್ಲೆಲ್ಲ ಚೇಂಜ್ ಇತ್ತು, ಬಟ್ ಅವತ್ತೇ ನನ್ನ ಹತ್ರ ಚೇಂಜ್ ಇರಲಿಲ್ಲ. ಸೊ ಕಂಡಕ್ಟರ್ ಹಾಗೆ ಚೇಂಜ್ ಇಲ್ಲ ಅಂದ್ಕೊಂಡು ಮುಂದೆ ಹೋದರು. ಮುಂದೆ ಹೋಗ್ತಾ ಹೋಗ್ತಾ ನನ್ನ ಫ್ರೆಂಡ್ಸ್ ಇನ್ನೂ ಇಬ್ಬರು ಟಿಕೆಟ್ ತೊಗೊಂಡ್ರು. ಅವರು 500 ರೂಪಾಯಿ ಕೊಟ್ಟರು. 500 ರೂಪಾಯಿ ಕೊಟ್ಟರೆ 2 ಟಿಕೆಟ್ಗೆ ಅವ್ರಿಗೆ ರಿಟರ್ನ್ ಬ್ಯಾಕ್ 120 ರುಪೀಸ್ ಕೊಟ್ಟರು. ಅವ್ರಿಗೂ ಕೂಡ 6 ರೂಪಾಯಿ ಚೇಂಜ್ ಕೊಡಲಿಲ್ಲ. ಸೊ ಹಾಗೆ ಕಂಡಕ್ಟರ್ ಚೇಂಜ್ ಇಲ್ಲ ಅಂದ್ಕೊಂಡು ಮುಂದೆ ಹೋದರು. ಅಲ್ಲೆಲ್ಲ ಲೇಡೀಸ್ಗೆಲ್ಲ ಫ್ರೀ ಟಿಕೆಟ್ ಕೊಡ್ತಾಯಿದ್ರು. 500 ರುಪೀಸ್ಗೆ ಅವರು ರಿಟರ್ನ್ ಬ್ಯಾಕು 120 ರುಪೀಸ್ ಕೊಟ್ಟರು. ಮಿಕ್ಕಿದ 6 ರೂಪಾಯಿ ಚೇಂಜ್ ಕೊಡಲೇ ಇಲ್ಲ. ಸೊ ನನ್ನ ಹತ್ರ 3 ರೂಪಾಯಿ ಮತ್ತು ಅವ್ರ ಹತ್ರ 6 ರೂಪಾಯಿ, ಈಗ ಇನ್ನೂ ಹಲವಾರು ಕಡೆ ಕಂಟಿನ್ಯೂ ಆಗ್ತಾಯಿರ್ತದೆ. ಇಲ್ಲಿ ನೋಡಿದ್ರೆ ಲೇಡೀಸ್ಗೆ ಫ್ರೀ ಟಿಕೆಟ್ ಕೊಡ್ತಾಯಿದ್ದಾರೆ. ನೀವು ಮೈಸೂರು ಕಡೆ ಒಂದು ರೌಂಡ್ ಏನಾದರೂ ಹೋಗೋದಿದ್ರೆ, ಯಾವಾಗಲಾದರೂ ಆ ಕಡೆ ಹೋಗೋದಿದ್ರೆ ನಿಮಗೆ ಅನುಭವ ಆಗುತ್ತೆ. ಕಾಲಭಾಗ ಜೆಂಟ್ಸ್ ಇದ್ದರೆ ಮುಕ್ಕಾಲ ಭಾಗ ಲೇಡೀಸೇ ಇರ್ತಾರೆ, ಫುಲ್ಲು ಅವರವರೇ ಜಗಳ ಆಡ್ತಾಯಿರ್ತಾರೆ. ಇಂಥ ಒಂದು ಸಿಚುಯೇಷನ್ ಇಲ್ಲಿ ಇರುವಾಗ ನಾವು ಕಂಡಕ್ಟರ್ಗಳು ಈ ರೀತಿ ಚೇಂಜ್ ಕೊಡದೇ ಇರುವಂತಹ ಕರಪ್ಷನ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ, ಇದನ್ನು ಯಾರೂ ಕೇಳೋದೇ ಇಲ್ಲ. ನಾನು ಕೇಳಿದೆ, ಸರ್ ಪ್ರತಿದಿನ ನಾನು ಇಟ್ಕೊಂಡು ಬರ್ತಾ ಇದ್ದೆ, ಇವತ್ತಿನ ಹತ್ರ ಚೇಂಜ್ ಎಲ್ಲ ಕೊಡಿ ಅಂತ. ಅವರು ಬ್ಯಾಗಲ್ಲಿ ಕೈಯಲ್ಲೆಲ್ಲ ತೋರಿಸ್ತಾರೆ, ನಮ್ಮ ಹತ್ರ ಚೇಂಜ್ ಇಲ್ಲ, ನಾವೇನು ಮಾಡೋಣ, ನಾನು ಇದು ಹೋಗ್ಲಿ ಚೇಂಜ್ ತರೋದಕ್ಕೆ, ಎಷ್ಟೊಂದು ಜನಗಳಿಗೆ ಎಲ್ಲರಿಗೂ ಚೇಂಜ್ ಕೊಡಬೇಕು ನಾನು ಅಂತ ಅವ್ರು ಹೇಳಿದ್ರು. ಸೊ ನಾನು ಟಿಕೆಟಿಂದ ಏನಾದ್ರು ಬಂದಿದ್ದಾರೆ ನೋಡಿದೆ, ಅದೂ ಇಲ್ಲ. ಹೋಗ್ಲಿ ಇಳಿವಾಗ ಕೊಡ್ತಾರೆ ಅಂತ ತಿಳ್ಕೊಂಡೆ, ಅದೂ ಇಲ್ಲ. ಸೊ ನಾನು ಫೈನಲಿ ಇಳಿದ್ಬಿಟ್ಟೆ. ಸೊ ಚೇಂಜ್ ಅಲ್ಲಿರೋರ್ಗೆ ಯಾರಿಗೂ ಕೊಡಲೇ ಇಲ್ಲ ಆ ಕಂಡಕ್ಟರ್. ಕೆಲವರು ಸ್ಟಾಪಲ್ಲಿ ರಶ್ ಆಗೋ ಟೈಮಲ್ಲಿ, ಅವರು ಎಂಟ್ರಿ ಮಾಡೋ ಟೈಮಲ್ಲಿ ಕೆಲಸದ ಬ್ಯುಸಿಯಿಂದ ಚೇಂಜನ್ನು ಬರೆದು ಅವರು ಫ್ರೀ ಟೈಮಲ್ಲಿ ಚೇಂಜ್ ಚೇಂಜ್ ಅಂತ ಕೇಳಿ ಕೇಳಿ ಕೊಡ್ತಾರೆ ಕೆಲವರು ಕಂಡಕ್ಟರ್. ಆದರೆ ಇನ್ನೂ ಕೆಲವರಿದ್ದಾರೆ, ಕೊಡ್ತೀವಿ ಕೊಡ್ತೀವಿ ಅಂತಲೇ ಹೇಳಿಕೊಂಡು ಜನಗಳನ್ನು ಇಳಿಸಿ ಬಸ್ ಮೂವ್ಮೆಂಟ್ ಆಗೋ ರೀತಿಯಲ್ಲಿ ವಿಸಿಟ್ ಹೊಡೆದು ಬಸ್ಸು ಮೂವ್ ಆಗುವಾಗ ಚಿಲ್ಲರೆಯನ್ನು ಕೆಳಗಡೆ ಜನಗಳಿಗೆ ಎಸಿತಾರೆ. ಇದೊಂದು ತುಂಬ ಕರಪ್ಷನ್ ಆಗಿ ನಡೀತಾ ಇದೆ, ಇದನ್ನು ಯಾರೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಆ ಥರ ಒಂದು ಸಿಚುಯೇಷನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮಲ್ಲಿ ಜನಗಳು. ನೀವು ಒಂದ್ಸಲ ಮೈಸೂರಿಂದ ಬೆಂಗಳೂರಿಗೆ ಬರೋರಾಗಿದ್ರೆ ನಿಮಗೆ ಅರ್ಥ ಆಗ್ತಾ ಇತ್ತು. ಅಕಸ್ಮಾತ್ ನೀವೇನಾದರೂ ಈ ಕಡೆ ಮೈಸೂರು ಕಡೆ ಬಂದರೆ ಅಟ್ಲೀಸ್ಟ್ ಒಂದು KSRTC ಬಸ್ನಲ್ಲಿ ಹತ್ತಿ ನೋಡಿ. ಅಲ್ಲಿ ಇನ್ನು ಮಿಕ್ಕಿದ 85 ಜನ ಎಲ್ಲ ಲೇಡೀಸೇ ಇರ್ತಾರೆ, ಅವರವರೇ ಜಗಳ ಆಡ್ತಾಯಿರ್ತಾರೆ, ಜುಟ್ಟು ಇಟ್ಕೊಂಡು ಕಿತ್ತಾಡ್ತಾ ಇರ್ತಾರೆ. ಫ್ರೀ ಟಿಕೆಟ್ ಲೇಡೀಸ್ಗೆ ಫ್ರೀ ಟಿಕೆಟ್ ಇರುವಾಗ ನಮ್ಮಂಥವ್ರ ಹತ್ರ ಅಟ್ಲೀಸ್ಟ್ ಈ ಥರ ನನ್ನ ಹತ್ರ 3 ರುಪೀಸ್ ಮತ್ತು ಇನ್ನು ಮುಂದೆ ಇದ್ದವ್ರ ಹತ್ರ 6 ರುಪೀಸ್, ಇನ್ನೂ 15 ಜನ ಇದ್ದರು, ಅವ್ರಿಗೆಲ್ಲ ಇದೇ ರೀತಿ ಚೇಂಜ್ ಯಾರಿಗೂ ಕೊಡಲಿಲ್ಲ. ಈ ರೀತಿ ಒಂದು ರೌಂಡ್ಗೆ ಇಷ್ಟು ಕರಪ್ಷನ್ ಆದರೆ ಒಂದು ದಿನಕ್ಕೆ 5 ಟ್ರಿಪ್ 6 ಟ್ರಿಪ್ ಇರುತ್ತೆ, ಅದಕ್ಕೆಲ್ಲ ಎಷ್ಟಾಗುತ್ತೆ? ಮತ್ತು ಒಂದು ತಿಂಗಳಿಗೆ ಎಷ್ಟಾಗುತ್ತೆ? ಒಂದು ವರ್ಷಕ್ಕೆ ಎಷ್ಟಾಗುತ್ತೆ? ಇಂತಹ ಕರಪ್ಷನ್ಗಳಿಗೆಲ್ಲ ಸೊಲ್ಯೂಷನ್ಸ್ ಏನು ಅನ್ನೋದನ್ನು ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾಗಿದೆ. ಯಾರಪ್ಪ ಬಂದ್ರೂ ಇದನ್ನು ಸರಿ ಮಾಡಲಿಕ್ಕೆ ಆಗಲ್ಲ. ಈ ಥರ ಕರಪ್ಷನನ್ನು ನಮ್ಮ ನಮ್ಮಲ್ಲಿ ಜನಗಳು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಂತಹ BMTC ಅಥವಾ KSRTC ಬಸ್ಗಳಲ್ಲಿ ಪ್ರಯಾಣ ಮಾಡುವಂತಹ ಪ್ಯಾಸೆಂಜರ್ಗಳು ಪ್ರತಿಯೊಬ್ಬರೂ ಕೂಡ ಕಂಡಕ್ಟರ್ನ ಪ್ರಶ್ನೆ ಮಾಡಬೇಕು. ಇಂತಹ ಕರಪ್ಷನ್ಗಳಿಗೆಲ್ಲ ಸೊಲ್ಯೂಷನ್ಸ್ ಏನು ಅನ್ನೋದನ್ನು ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಿದೆ. ಇದೆಲ್ಲ ಆನ್ಲೈನ್ ಬಂದರೆ ಸರಿ ಹೋಗುತ್ತಾ? ಕ್ಯಾಶ್ಲೆಸ್ ಮಾಡಿದ್ರೆ ಸರಿ ಹೋಗುತ್ತಾ? ಕರಪ್ಷನನ್ನು ಹೇಗೆ ಸಾಲ್ವ್ ಮಾಡೋದು? ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ರೀಚ್ ಆಗುವ ರೀತಿಯಲ್ಲಿ ಇದನ್ನು ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ಲಕ್. ಬಾಯ್ ಬಾಯ್.